ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಬುಧ ಅಧಿಪತಿಯಾಗಿ ನಿಂತುಕೊಂಡಿದ್ದಾನೆ. ಬುಧ ಅಧಿಪತಿಯಾಗಿ ನಿಂತುಕೊಂಡಾಗ ಅವನು ನಿಮಗೆ ಸನ್ಮಂಗಲ ಕಾರ್ಯಗಳನ್ನು ಮಾಡಿಸ್ತಾನೆ. ವಿಶೇಷವಾಗಿ ಸೌಮ್ಯ ಸ್ವಭಾವನಾಗಿರತಕ್ಕಂತಹ ಬುಧ ನಿಮಗೆ ಸೌಮ್ಯವಾಗಿರತಕ್ಕಂತಹ ಪ್ರವೃತ್ತಿಯನ್ನೇ ಕೊಡ್ತಾನೆ. ಆದ್ದರಿಂದ ಕನ್ಯಾ ರಾಶಿಯವರು ಸೌಮ್ಯ ಪ್ರವೃತ್ತಿಯಿಂದ ಇದ್ದುಕೊಂಡು ಇವತ್ತಿನ ದಿವಸ ಕೆಲಸ ಕಾರ್ಯಗಳನ್ನು ಮಾಡುವಂತವರಾಗ್ತೀರಿ. ವಿಶೇಷವಾದಂತಹ ಮಾನ ಸನ್ಮಾನಗಳ ಗೌರವಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಬಹುತೇಕ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಇವೆ. ಆದ್ದರಿಂದ ವಿಶೇಷವಾಗಿ ನೀವು ಮಾಡತಕ್ಕಂತಹ ಈ ಒಂದು ದೇವತಾ ಸ್ಮರಣೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹನುಮಂತ ದೇವರ ಸ್ಮರಣೆಯನ್ನ ಕನ್ಯಾ ರಾಶಿಯವರು ಮಾಡಬೇಕು. ಈ ರೀತಿಯಾಗಿ ನೀವು ಮಾಡೋಣದ್ರಿಂದ ನಿಮಗೆ ಸಕಲ ಸನ್ಮಂಗಲ ಪ್ರಾಪ್ತಿಯಾಗುತ್ತದೆ. ತುಲಾ ರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿನ ಇದೆ. ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾಗಿರತಕ್ಕಂತಹ ದಿನ. ಯಾರ್ಯಾರು ಹೊಸ ವಿದ್ಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರಿ ಅವರೆಲ್ಲರಿಗೂ ಕೂಡ ಸಕಲ ಸನ್ಮಂಗಲ ಪ್ರಾಪ್ತಿಯಾಗ್ತದೆ. ವಿಶೇಷವಾದಂತಹ ದೇವತಾನುಗ್ರಹವೂ ಸಿಗ್ತದೆ ಮತ್ತು ಮಾಡತಕ್ಕಂತಹ ಕಾರ್ಯದಲ್ಲಿ ಯಶಸ್ಸು ಕೂಡ ನಿಮಗೆ ಪ್ರಾಪ್ತಿಯಾಗಿ ವಿಶಿಷ್ಟವಾದಂತಹ ದೇವತಾನುಗ್ರಹದಿಂದ ಕೂಡಿದಂತಹ ದಿನ ಇದು ನಿಮಗೆ ಪ್ರಾಪ್ತವಾಗ್ತಾ ಇದೆ.